ನಿಮ್ಮ ಕೋಪ ಬರುತ್ತೆ, ನನಗೆ ಯಾವಾಗ್ಲೂ ಇರುತ್ತೆ. ಹಾಯ್, ಹಲೋ, ನಮಸ್ಕಾರ. ಇವತ್ತು ಭೀಮಾ ಚಿತ್ರತಂಡದ ಜೊತೆಗಿದ್ದೀವಿ. ಚಿತ್ರತಂಡದ ನಾಯಕಿ, ಈ ಭೀಮಾ ಚಿತ್ರದ ನಾಯಕಿ ಅಶ್ವಿನಿ ಅವರು ನಮ್ಮ ಜೊತೆಗಿದ್ದಾರೆ. ಅಶ್ವಿನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕೋಟೆ ಚಿತ್ರದಲ್ಲಿ ರಮೇಶ್ ಇಂದ್ರ ಸರ್ ಜೊತೆಗೆ ಮಿಂಚಿರುವಂತಹ ಪ್ರಿಯಾ ಮೇಡಮ್ ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಪ್ರಿಯಾ ಮೇಡಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ಭೀಮದ ಎಲ್ಲ ಹಾಡುಗಳು ಅದ್ಭುತವಾಗಿ ಮೂಡು ಬಂದಿದೆ. ಸೊ ರೀಸೆಂಟಾಗಿ ಒಂದು ಬೂಮ್ ಬೂಮ್ ಬೆಂಗಳೂರು ಅಂತ ಹೋಯಿತು, ಅದು ಕೂಡ ಮಿಲಿಯನ್ ರೀಚ್ ಆಗ್ತಾ ಇದೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ನೋಡಿದ್ರು ಭೀಮನ ಹಾವಳಿ ತುಂಬಾ ಇದೆ. ಸೊ ಏನು ಹೇಳ್ತೀರಾ ಭೀಮನ ಬಗ್ಗೆ ಅಂತ? ಭೀಮನ್ ಬಗ್ಗೆ ಹೇಳೋದಕ್ಕೆ ಬಹಳಷ್ಟು ಇದೆ. ಈ ಹಾವಳಿ ಬಗ್ಗೆ ಬಹಳ ಖುಷಿ ಇದೆ. ಹೊಸಬರು ಮಾಡಿರುವಂಥ ಸಿನಿಮಾ, ಅಂದರೆ ತುಂಬ ತಾರಾ ಬಳಗ ಇರುವಂಥ ಸಿನಿಮಾ, ಅಲಾಂಗ್ ವಿತ್ ಹೊಸಬರು ಇರುವಂಥ ಸಿನಿಮಾ, ಆ್ಯಂಡ್ ವಿಜಯ್ ಸರ್ ಡೈರೆಕ್ಟ್ ಮಾಡಿರುವಂಥ ಎರಡನೇ ಸಿನಿಮಾ. ಸೊ ಹಾಗಾಗಿ ಹಾವಳಿ ತುಂಬ ಇದೆ, ಅದ್ರ ಬಗ್ಗೆ ಬಹಳ ಖುಷಿ ಇದೆ. ಯಾ, ಇವಾಗ ಪ್ರಿಯಾ ಮೇಡಮ್ ಕಡೆ ಬಂದರೆ, ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಕೋಟೆ ಚಿತ್ರ, ಆ ಕೋಟೆ ಚಿತ್ರದಲ್ಲಿ ರಮೇಶ್ ಇಂದರ್ ಸರ್ ಏನಿದ್ದಾರೆ ಅವರ ಧರ್ಮಪತ್ನಿಯಾಗಿ ನಟಿಸಿರೋರು ಪ್ರಿಯಾ ಮೇಡಮ್, ಇವಾಗ ಭೀಮಾ ಚಿತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ನಮಗಂತೂ ತುಂಬಾ ಖುಷಿ ಇದೆ, ಯಾಕಂದರೆ ಆ ಚಿತ್ರದಲ್ಲಿ ಒಂದು ಸೆಟ್ಲ್ಡ್ ಆಗಿ ಆ್ಯಕ್ಟ್ ಮಾಡಿ ರಮೇಶ್ ಇಂದರ್ ಸರ್ ಜೊತೆಗೆ ಒಂದು ಒಳ್ಳೆ ಕಂಪ್ನಿ ಕೊಟ್ಕೊಂಡು ಆ ಕ್ಯಾರೆಕ್ಟ್ರಿಗೆ ನ್ಯಾಯ ಒದಗಿಸ್ತವರು. ಸೊ ಭೀಮಾ ಚಿತ್ರದಲ್ಲಿ ನಿಮ್ಮ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಸರ್. ಅದು ಇದು ಎಲ್ಲ ಕಂಪ್ಲೀಟ್ ಚೇಂಜ್, ಅದು ಸಖತ್ ಡಿಫ್ರೆನ್ಸ್ ಇದೆ. ಅದರಲ್ಲಿ ಒಬ್ಬ ಗೃಹಿಣಿಯಾಗಿ ಪಾವನಿ, ಇದರಲ್ಲಿ ಫುಲ್ಲು ದುರ್ಗಿಯಾಗಿ ಗಿರಿಜಾ. ಸೊ ತುಂಬ ಡಿಫ್ರೆನ್ಸ್ ಇದೆ ಎರಡಕ್ಕೂನು. ಭೀಮಾ ಸಿನಿಮಾ ನಡೆಯೋ ಹೊತ್ತಿನಲ್ಲೇ, ಅದು ಇನ್ನೇನು ಮುಗಿಯೋ ಹಂತದಲ್ಲಿದೆ ಅನ್ನೋ ಕೊನೆ ಕೊನೆ ಟೈಮ್ನಲ್ಲಿ ಕೋಟಿ ಸಿನಿಮಾ ಶೂಟ್ ಆಗಿದ್ದು. ಸೊ ನನಗೆ ಒಂಥರ ಅಲ್ಲಿ ಯೂನಿಫಾರ್ಮಲ್ಲಿ ಆ್ಯಕ್ಟ್ ಮಾಡಿ ಅಲ್ಲಿಂದ ಬಂದು ಈ ಸೀರೆ ಉಟ್ಟು ಆ್ಯಕ್ಟ್ ಮಾಡಬೇಕಾದ್ರೆ ನನಗೆ ಒಂದು ಸ್ವಲ್ಪ ಇದಾಗ್ತಾಯಿತ್ತು, ಅಂದರೆ ಆ ಡಿಫ್ರೆನ್ಸ್ ನಂಗೆ ಫೀಲ್ ಆಗ್ತಾಯಿತ್ತು. ಬಟ್ ನನಗೆ ಏನದು ಗಿರಿಜಾ ಆವರಿಸಿದಷ್ಟು ಅದು ಏನೋ ಒಂಥರ ಸ್ಪೆಷಲ್ ಗಿರಿಜಾ. ಸೊ ಅದು ಸ್ಪೆಷಲ್ ವ್ಯಕ್ತಿತ್ವ ಗಿರಿಜಾ. ಸೊ ಸರ್ ಅದನ್ನು ಇನ್ನೊಂದಷ್ಟು ಅದ್ಭುತವಾಗಿ ಎಲ್ಲ ಪಾತ್ರಗಳನ್ನೂ ತುಂಬ ಅತ್ಯದ್ಭುತವಾಗಿ ಅದೇ ಇಂಪಾರ್ಟೆನ್ಸ್ನಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ನೂ ಬರೆದ ಹಾಗೆ ಭೀಮನು ಒಬ್ಬಳು ದುರ್ಗಿನೇ ಹೋರಾಟಕ್ಕೆ ನಿಂತ್ಕೊಂಡ್ರೆ ಯಾವ ಎಷ್ಟು ಪವರ್ಫುಲ್ ಆಗಿರುತ್ತೆ ಹಾಗೆ ಬರೆದಿದ್ದಾರೆ. ಸೊ ಖುಷಿ ಆಗುತ್ತೆ ನನಗೆ, ಎಲ್ಲ ಪಾತ್ರನೂ ಖುಷಿಯಾಗುತ್ತೆ. ಸೊ ಎಸ್, ಗಿರಿಜಾ ಒಂದು ಸ್ಪೆಷಲ್, ತುಂಬ ಸ್ಪೆಷಲ್. ಓಕೆ, ಇವಾಗ ಅಶ್ವಿನಿ ಅವ್ರಿಗೆ ಕೇಳಬೇಕನ್ಸಿದ್ರೆ, ಅಶ್ವಿನಿ ಅವರು ಎಲೆಮರಿ ಕಾಯಿ ಆಗಿದ್ದವರು, ಯಾಕಂದರೆ ರಂಗಭೂಮಿ ಕಲಾವಿದರು. ಹಾಗೆ ಲೈಕ್ ಇದೇ ಮೊದಲನೇ ಮೂವಿ ನಿಮ್ಮದು ಅಲ್ವಾ? ವಿಜಯ್ ಸರ್ ಹೇಗೆ ನಿಮಗೆ ಸಿಕ್ಕಿದ್ದು, ಅದಾದಮೇಲೆ ಈ ಚಿತ್ರಕ್ಕೆ ಹೇಗೆ ನಿಮ್ಮ ಆಯ್ಕೆ ಆಗಿದ್ದು ಅಂತ? ನಾನು ಥಿಯೇಟರ್ಸ್ ಮಾಡ್ತಾ ಇದ್ದೆ. ಥಿಯೇಟರ್ ಮಾಡ್ತಿರ್ಬೇಕಾದ್ರೆ ಒಂದು ಬುಕ್ ರಿಲೀಸ್ ಫಂಕ್ಷನ್ ಇತ್ತು, ಜನಕೇಶ್ವರ್ ಸರ್ ಅವರು ಬರೆದಂಥ ಬುಕ್ ರಿಲೀಸ್ ಫಂಕ್ಷನಲ್ಲಿ ಸರ್ ಗೆಸ್ಟ್ ಆಗಿ ಬಂದಿದ್ದರು. ಅಲ್ಲಿ ಸ್ಪಾಟ್ ಮಾಡಿ ಸರು ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀಯಮ್ಮ ಅಂತ ಕೇಳಿ ಅಲ್ಲಿಂದ ಪ್ರೊಸೆಸ್ ಶುರು ಆಗಿದೆ. ಅದೇ ಸ್ಪಾಟ್ ಹೆಂಗೆ ಮಾಡಿದ್ದು ಅಂತ ಈಗ ನಾನು ನಿಮ್ಮನ್ನು ಸ್ಪಾಟ್ ಮಾಡ್ತಿದ್ದೀನಿ. ಓಕೆ, ಅಂದರೆ ಅಷ್ಟೊಂದು ಜನ ಇರ್ತಾರಲ್ಲಿ ಒಂದು ಬುಕ್ ರಿಲೀಸ್ ಫಂಕ್ಷನ್, ಅಂದರೆ ಅಷ್ಟೊಂದು ಜನ ಇರ್ತಾರೆ, ಹೆಂಗೆ ಸ್ಪಾಟ್ ಮಾಡಿ, ಹೆಂಗೆ ಅಂದರೆ ಡೈರೆಕ್ಟಾಗಿ ಬಂದು ನಿಮ್ಮನ್ನೇ ಕೇಳಿದ್ರ ಅಥವಾ ಹೆಂಗೆ ಆಗಿದ್ದು ಅಂತ? ಹಾಂ, ಡೈರೆಕ್ಟಾಗಿ ಬಂದು ನಿಮ್ಮನ್ನೇ ಕೇಳಿ. ಹೌದು, ಆ್ಯಕ್ಚುಲಿ ರಾಘು ಶಿವಮೊಗ್ಗ ಸರ್ರು ಪರಿಚಯ, ನಮ್ಮ ಭೀಮಾ ಸಿನಿಮಾದಲ್ಲೂ ಇದ್ದಾರೆ, ನಿಮ್ಗೆ ಗೊತ್ತಿರ್ತಾರೆ. ಅವರು ಆಲ್ರೆಡಿ ಆ್ಯಕ್ಟ್ ಮಾಡ್ತಿದ್ರು ಅನ್ಸುತ್ತೆ ರಾಘು ಶಿವಮೊಗ್ಗ ಸರು, ನಮ್ಮ ಅವ್ರ ತಂಡದಲ್ಲೇ ನಾನು ಕೆಲಸ ಮಾಡ್ತಿರೋದು ಥಿಯೇಟರ್ ತತ್ಕಾಲಲ್ಲಿ. ಸೊ ಅವ್ರ ಮೂಲಕ ಅವ್ರು ಕೇಳಿದರು ಯಾರು ಈ ಹುಡುಗಿ ಅಂತ ಕೇಳಿದರು ಅಂತ ನಾನು ಕೇಳ್ಪಟ್ಟೆ. ಅದಾದಮೇಲೆ ನಮ್ಮ ಟೀಮ್ ಅವರೇ ಸರ್ ಅಂತ ಹೇಳಿ ಅದಾದ್ಮೇಲೆ ನನ್ನ ಹತ್ರನೇ ಡೈರೆಕ್ಟಾಗಿ ಸರ್ ಬಂದು. ಓಕೆ, ಇವಾಗ ಕೋಟೆ ಚಿತ್ರ ಅಂತ ಬಂದರೆ ಒಂದು ಡಿಫ್ರೆಂಟ್ ಜಾನರ್ ಚಿತ್ರ, ಭೀಮಾ ಅಂತ ಬಂದರೆ ಆಲ್ಮೋಸ್ಟ್ ಆಲ್ ನಮಗೆ ಆ ಒಂದು ಟೀಸರ್ ಟ್ರೈಲರ್ನ ನೋಡಿದಾಗ ನನಗೆ ಡಿಫ್ರೆಂಟ್ ಅಂತಲೇ ಅನಿಸುತ್ತೆ. ಸೊ ಹಾಗಾಗಿ ಪ್ರಿಯಾ ಅವ್ರು ಹೇಗೆ ಆಯ್ಕೆ ಆಗಿದ್ದು ಅಂತ ಇದಕ್ಕೆ? ಸರ್, ಅದೇ ನೀವು ಅಶ್ವಿನಿನೂ ಕೇಳಿದ್ರಿ ಯಾವ ಥರ ಸರ್ರು ಎಷ್ಟು ಅಂದರೆ ಗಮನ ಇಟ್ಟು ಪ್ರತಿಯೊಂದನ್ನು ನೋಡ್ತಿರ್ತಾರೆ ಅಂತ ಅಂದರೆ, ಅವ್ರ ಪಾತ್ರ ಬರೀತಾರಲ್ಲ ಆ ಪಾತ್ರದ ಆಯ್ಕೆ ಹುಡುಕಾಟದಲ್ಲೇ ಇರ್ತಾರೆ. ಬರೀ ಪಾತ್ರದ ಆಯ್ಕೆ ಅಷ್ಟೇ ಅಲ್ಲ, ಜಾಗಗಳಿರ್ಬೋದು, ವಿಷಯಗಳಿರ್ಬೋದು, ಇನ್ನೊಂದಷ್ಟು ಏನು ಇನ್ಪುಟ್ಸ್ಗಳು ನಾನು ತಗೋಬಹುದು ಸಿನಿಮಾ ಕಥೆಗೆ ಅನ್ನೋದನ್ನಿರ್ಬೋದು, ಪ್ರತಿ ಒಂದು ಕ್ಷಣನೂ ಹುಡುಕಾಟದಲ್ಲೇ ಕಳೀತಿರ್ತಾರೆ. ಸೊ ಅವ್ರು ನೋಡಬೇಕಾದ್ರೆ ಈ ಪಾತ್ರಕ್ಕೆ ಇವರು ಚೆನ್ನಾಗಿ ಆ್ಯಪ್ಟ್ ಆಗ್ತಾರೆ ಅಂತಂದರೆ
ನೇರವಾಗಿ ಹೋಗಿ ಕೇಳ್ತಾರೆ ಅದಕ್ಕೆ, ಅದು ಇದು ಸುತ್ತಿ ಬಳಸಿ ಇಲ್ವೇ ಇಲ್ಲ ನನಗೆ ಗೊತ್ತಿರೋಂಗೆ ಸರ್ರು. ಸೊ ಅವ್ರಿಗೆ ಒಂದೇ ಎಷ್ಟು ನೆನಪಿನ ಶಕ್ತಿ ಅಂತ ಅಂದರೆ ಸರ್ಗೆ ಹೆಸರಿಂದ ಹಿಡಿದು ಮುಖ ಎಲ್ಲವನ್ನ ಆರಾಮಾಗಿ ನೆನಪಿಟ್ಕೊಂಡು ನಮಗೆ ಒಂದ್ಸಲ ಮರ್ತೋಗ್ಬಿಡುತ್ತೆ ತುಂಬ ದಿವಸ ನೋಡಲಿಲ್ಲ ಅಂದರೆ. ನಾನು ತುಂಬ ದಿವಸದ ಹಿಂದೆ ಸರ್ನ ಮೀಟ್ ಮಾಡಿದ್ದೆ ಬೇರೆ ಒಂದು ಸಿನಿಮಾದ ಯಾವುದೋ ಒಂದು ಪಾತ್ರಕ್ಕೋಸ್ಕರ ಆಯ್ಕೆ ಆಗಿದ್ದೆ. ಸೊ ಅದಾಗಿ ಒಂದು ಒಂದೂವರೆ ವರ್ಷ ಆದಮೇಲೆ ನನಗೆ ಸರ್ರು ಇದರಲ್ಲಿ ಸಿಕ್ಕಿದ್ರು, ಅದರಲ್ಲಿ ಕಲರ್ಸ್ ಚಾನಲಲ್ಲಿ ಅನುಬಂಧದಲ್ಲಿ ಸರ್ರು ಸಲಗ ಇದಕ್ಕೆ ಬಂದಿದ್ದರು, ಪ್ರಮೋಷನಿಗೆ ಬಂದಿದ್ದರು, ಅಂದರೆ ಸಕ್ಸಸ್ ಸೆಲೆಬ್ರೇಷನ್ ಅದು ಅಲ್ಲಿಗೆ ಬಂದಿದ್ದರು. ಅದೆಲ್ಲ ಮುಗಿಸಿ ಅವರು ಸ್ಟೇಜಿಂದ ಕೆಳಗಿಳಿದು ಕೂರೋಕೆ ಬರ್ತಿದ್ದಾಗ ನನ್ನನ್ನು ನೋಡ್ಬಿಟ್ಟು ನನಗೆ ತುಂಬ ದಿವಸ ಆಗಿಬಿಟ್ಟಿದೆ, ವರ್ಷದ ಮೇಲೆ ಆಗಿಬಿಟ್ಟಿದೆ, ನೆನ್ಪಿಟ್ಕೊಂಡಿರ್ತಾರೆ ಅವರು, ಅವ್ರನ್ನ ಮಾತಾಡಿಸಿ ಸುಮ್ಮನೆ ಹತ್ತಿರ ಹೋಗಿ ಎಲ್ಲ ಮಾಡಿ ಎಲ್ಲರೂ ಫುಲ್ಲು ಮುತ್ಕೊಂಡ್ಬಿಟ್ಟಿದ್ದಾರೆ. ನಾನು ಮಧ್ಯದಲ್ಲಿ ಹೋಗಿ ಅವ್ರಿಗೆ ಇದು ಮಾಡಬಾರ್ದು ಅಂತ ಅಂದ್ಬಿಟ್ಟು ದೂರದಲ್ಲೇ ನಿಂತು ನೋಡ್ತಾ ಇದ್ದೆ ಸರ್. ಅವ್ರು ನನ್ನ ನೋಡ್ಬಿಟ್ಟು ನನ್ನ ಹತ್ರ ಬಂದು ಅಂದರೆ ಅವ್ರು ಗಮನಿಸಿದ್ರೆ ಅವರು ತಲೆಯಲ್ಲಿ ಹಾಗೆ ರಿಜಿಸ್ಟರ್ ಆಗಿರ್ತಾರೆ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಅಂತ. ಅಂದರೆ ಅವ್ರಿಗೆ ಇಷ್ಟ ಆಗಿಬಿಟ್ರೆ ಅದನ್ನು ಅವ್ರು ಮರೆಯಲ್ಲ, ಅದನ್ನು ರಿಜಿಸ್ಟರ್ ಮಾಡಿ ಇಟ್ಕೋತಾರೆ ಕಂಪ್ಯೂಟರ್ ತಲೆ ಥರ. ಸೊ ಅವ್ರು ಸಖತ್ ಬುದ್ಧಿವಂತರಿದ್ದಾರೆ. ಎಷ್ಟು ಅವರು ಹೆಸರಿಂದ ಹಿಡಿದು ಎಲ್ಲನೂ ನೆನ್ಪಿಟ್ಕೊಂಡಿದ್ದಾರೆ. ಒಂದೂವರೆ ವರ್ಷ ಆದಮೇಲೂ ನಾನು ಪ್ರಿಯಾ ಹೇಗಿದ್ಯಾಮ್ಮ ಅಂದ್ಕೊಂಡು ಬಂದರು, ನನಗೆ ಫುಲ್ ಶಾಕ್ ಆಗ್ಬಿಡ್ತು. ಅಲ್ಲಿದ್ದವರೆಲ್ಲ ಫುಲ್ ಶಾಕ್ ಆಗಿಬಿಟ್ರು, ಅಂದರೆ ಎಲ್ಲೋ ರ್ಯಾಂಡಮಾಗಿ ನಿಂತಿದ್ದಾಳೆ ಪ್ರಿಯಾ, ದುನಿಯಾ ವಿಜಯ್ರವ್ರು ಬಂದು ಅಲ್ಲೇ ಪ್ರಿಯಾ ಇರೋ ಜಾಗದ ಕಡೆ ತನಕ ನಡ್ಕೊಂಬಂದು ಮಾತಾಡಿಸ್ತಿದ್ದಾರೆ, ಯಾರು ಏನು ಪ್ರಿಯಾ ಯಾರು ಅಂತ ಎಲ್ಲ ನನ್ನನ್ನು ಕಣ್ಣರಳಿಸಿ ನೋಡ್ತಾಯಿದ್ರು. ಸೊ ಹೀಗೆ ತುಂಬ ದಿನ ಆದಮೇಲೆ ಸರ್ ಮತ್ತೆ ನನ್ನ ನೋಡಿದ್ರು, ಅದಾದಮೇಲೆ ಸಿನಿಮಾಗ ನಡೀತಾ ಇದೆ ನಾನು ಕಾಲ್ ಮಾಡ್ತೀನಿ ನಿಮಗೆ ಅಂತ ಹೇಳಿದರು. ಸರಿ ಆಯಿತು ಓಕೆ ಸರ್ ಅಂದಿದೆ. ಒಂದು ಸ್ವಲ್ಪ ದಿನ ಆದಮೇಲೆ ನನಗೊಂದು ಕಾಲ್ ಬಂತು, ಕಾಲ್ ಸರ್ ಮಾತಾಡಿದ್ರು, ಈ ಥರ ಭೀಮಾ ಅಂತ ಸಿನಿಮಾ ತೊಗೊಂಡಿದ್ದೀನಿ, ನಾವು ಮಾತಾಡಿದ್ವಲ್ಲ ಆ ಸಿನಿಮಾ ಅಲ್ಲ, ಇದು ಸ್ವಲ್ಪ ಬೇರೆ ಸ್ಕ್ರಿಪ್ಟ್ ಚೇಂಜ್ ಆಗಿದೆ, ಬೇರೆ ಸಿನಿಮಾ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಒಳ್ಳೆ ಡೇರಿಂಗ್ ಪೊಲೀಸ್ ಆಫೀಸರು ಆ್ಯಕ್ಟ್ ಮಾಡ್ತೀಯಮ್ಮ ಅಂತ ಅಂದರು. ಆವಾಗ ಸರ್ ಕೇಳ್ತೀರಲ್ಲ ಸರ್, ನೀವು ಹೇಳಬೇಕು, ನೀವು ಅಂದರೆ ನೀವು ಮಾಡು ಅಂತ ಹೇಳಿದ್ರೆ ನಾವು ಮಾಡ್ತೀವಿ, ಮಾಡ್ತೀಯಮ್ಮ ಅಂತ ಕೇಳ್ತಿದ್ರಲ್ಲ ಸರ್, ಖಂಡಿತ ಮಾಡ್ತೀನಿ ಅಂತ ಒಳ್ಳೆ ಪವರ್ಫುಲ್ ಕ್ಯಾರೆಕ್ಟರ್ ಮಾಡಲ್ಲ ಅಂತ ಯಾವ ಬಾಯಲ್ಲಿ ಹೇಳಿ. ಸೊ ಈ ಥರ ನನಗೆ ಪಾತ್ರ ಸಿಕ್ಕಿತ್ತು. ಸೊ ಈ ಹಿಂದೆ ನಾನು ಇಂಟರ್ವ್ಯೂನಲ್ಲಿ ತಗೊಳ್ಬೇಕಾದ್ರೆ ಹೇಳಿದ್ದೆ ಬೇರೆ ತಂಡದ ಜೊತೆ ಇದ್ದಾಗ, ವಿಜಯ್ ಸರ್ ಹೇಗೆ ಅಂದರೆ ಲೈಕ್ ಒಂದು ಸೆಲೆಕ್ಟಿವ್ ಮೈಂಡ್ ಸೆಟ್ ಇಲ್ಲ, ಹೊಸ ಕಲಾವಿದರಿಗೆ ಒಂದು ಅವಕಾಶ ಕೊಡಬೇಕು, ಹೊಸಬರು ಬೆಳಿಬೇಕು, ಯಾಕಂದರೆ ಅವ್ರಿಗಾಗಿರೋ ಕಷ್ಟಗಳು ಇಂಡಸ್ಟ್ರಿಗೆ ಅವ್ರು ಬಂದಾಗ ಆದಂಥ ಕಷ್ಟಗಳನ್ನು ಇನ್ನೊಬ್ಬರು ಅನುಭವಿಸಬಾರ್ದು ಅಂತ ಇಲ್ಲಿ ಅಶ್ವಿನಿ ಅವ್ರಿಗಾಗಿರ್ಬೋದು, ಪ್ರಿಯಾ ಅವ್ರಿಗಾಗಿರ್ಬೋದು, ಡ್ರ್ಯಾಗನ್ ಮಂಜು ಅವ್ರಿಗಾಗಿರ್ಬೋದು, ಹಾಗೆ 150 ಡಿಫ್ರೆಂಟ್ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ. ಆ ಒಂದು ಸನ್ನಿವೇಶಗಳಿಗೆ, ಆ ಒಂದು ಸೀನ್ಗಳಿಗೆ ಆ್ಯಪ್ಟ್ ಆಗಿರುವಂತಹ ಆ ಒಂದು ಚಿತ್ರ, ಆ ಒಂದು ಕಥೆಗೆ, ಅದಾದಮೇಲೆ ಆ ಒಂದು ಪಾತ್ರಕ್ಕೆ ನ್ಯಾಯ ಒದಗಿಸುವಂತಹ ಎಲ್ಲ ಕಲಾವಿದರನ್ನ ಇದರಲ್ಲಿ ಹಾಕ್ಕೊಂಡು ಸಿದ್ಧಿ ಜನಾಂಗದವ್ರನ್ನ ಕರ್ಕೊಂಬಂದು ಹಾಡಿಸಿ ಒಂದಿಷ್ಟು ಹಾಡುಗಳನ್ನು ಅವ್ರದ್ದೊಂದು ಟ್ಯಾಲೆಂಟನ್ನು ಎಕ್ಸ್ಪ್ಲೋರ್ ಮಾಡಿ ಅದನ್ನು ಜನರ ಮುಂದೆ ಇಟ್ಟಿದ್ದಾರೆ. ವಿಜಯ್ ಸರ್ ತುಂಬ ಥ್ಯಾಂಕ್ಸ್, ಕಾರಣ ಇಷ್ಟೇ ಈ ಥರದ ಕಲಾವಿದರನ್ನು ಬೆಳೆಸ್ತಾ ಇರೋದಕ್ಕೆ, ಹಾಗೆ ಜನರಿಗೆ ಪರಿಚಯಿಸ್ತಾ ಇರೋದಕ್ಕೆ, ಹಾಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿರುವಂಥವನ್ನ ಕರ್ಕೊಂಬಂದು ಆ್ಯಕ್ಟ್ರನ್ನಾಗಿ ಮಾಡ್ತಾರೆ, ಅದು ನಮ್ಮ ವೀರ್ ಅವರು. ಸೊ ಇಷ್ಟೆಲ್ಲ ವಿಶೇಷತೆಗಳಿಂದ ಭೀಮಾ ನಿಜವಾಗ್ಲೂ ಹೇಳ್ತೀನಿ ತುಂಬ ಖುಷಿ ಆಗ್ತಾ ಇದೆ ನನಗೆ. 9 ಆಗಸ್ಟ್ 9 ನೀವೆಲ್ಲರೂ ಬರಬೇಕು, ಬಂದು ಈ ಚಿತ್ರನ ನೋಡಬೇಕು. ಈ ಚಿತ್ರದಲ್ಲಿ ಕಲಾವಿದರು ಯಾರೆಲ್ಲ ಇದ್ದಾರೆ, ಎಷ್ಟೋ ಜನ ಪಾದಾರ್ಪಣೆ ಮಾಡ್ತಾಯಿದ್ದಾರೆ. ನಮ್ಮ ಅಶ್ವಿನಿಯ ಮೇಡಮ್ಗೆ ಕನ್ನಡ ಇಂಡಸ್ಟ್ರಿಗೆ ಸ್ವಾಗತ. ಸೊ ಡೆಬ್ಯೂ ಮೂವಿ, ಸೊ ನೀವೆಲ್ಲ ಸಪೋರ್ಟ್ ಮಾಡಿ ಈ ಕಲಾವಿದರನ್ನ ಬೆಳೆಸಿದ್ರೆ ಇನ್ನಷ್ಟು ಚಿತ್ರಗಳನ್ನು ಮಾಡ್ತಾರೆ ಅಂತ ನಿಮ್ಮ ಮುಖಾಂತರ ಕೇಳೋಕೆ ಇಷ್ಟಪಡ್ತೀನಿ. ಸೊ ಕಂಟಿನ್ಯೂ ಮಾಡ್ತೀನಿ ಇಂಟರ್ವ್ಯೂನ. ಸೊ ಮ್ಯಾಮ್, ಇವಾಗ ಒಂದು ಪಾತ್ರ ಅಂತ ಕೊಟ್ಟರೆ ಅದಕ್ಕೆ ಒಂದಿಷ್ಟು ಡೈಲಾಗ್ಗಳಿರುತ್ತೆ, ಸೊ ನಿಮ್ದು ಯಾವ್ದಾದ್ರು ಒಂದು ಡೈಲಾಗ್ನ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ಬೋದಾ ಅಂತ, ಅಥವಾ ನಾವು ಆಗಸ್ಟ್ 9 ನಿಮ್ಮ ಮೂವಿ ಟೀಮ್ನವ್ರದ್ದು ಒಂದು ಡೈಲಾಗ್ ಇದೆ, ಆಗಸ್ಟ್ 9 ಮೂವಿ ರಿಲೀಸ್ ಆಗ್ತಾ ಇದೆ ಅಲ್ಲೇ ನೋಡಿ. ಎಸ್, ಏನು ಹಂಗೆ ಡೈಲಾಗ್? ಎಸ್ ಎಸ್, ಅಶ್ವಿನಿ ಡೈಲಾಗ್ ಹೇಳ, ಎಲ್ಲರದು ಒಂದೇ ಡೈಲಾಗ್, ಏನು ಹೇಳಲ್ಲ. ಓಕೆ, ಈಗ ಮ್ಯಾಮ್ ಪ್ರಿಯಾ ಮೇಡಮ್ ಹಂಗೆ ನಾವು ಆಫ್ ದ ಕ್ಯಾಮ್ರಾ ಮಾತಾಡಬೇಕಾದ್ರೆ ಹೇಳಿದ್ರು ನನಗೆ ಹಾಡೋದಂದ್ರೆ ತುಂಬ ಇಷ್ಟ ಅಂತ. ಸೊ ಯಾವ್ದಾದ್ರು ಒಂದು ಟ್ರೈ ಮಾಡ್ಬೋದು ಹಾಡ್ನ ಅಂತ? ನನ್ನ ವಾಯ್ಸ್ ತುಂಬ ಇವಾಗಲೇ ಚೆನ್ನಾಗಿದೆ. ಅಲ್ಲ, ನನ್ನ ವಾಯ್ಸ್ ತುಂಬ ಜೋರು, ಆಚೆ ಈಚೆ ಇಲ್ಲ, ಅದೇನು ಪ್ರಾಬ್ಲಮ್ ಆಗಲ್ಲ. ಲೈಕ್ ಒಂದು ಟ್ರೈ ಮಾಡಿ ಅಂತ, ಭೀಮಾ ಚಿತ್ರದ ಯಾವ್ದಾರು ಒಂದು ತಗೊಂಬಿಡಿ. ಭೀಮಾ ಚಿತ್ರದ ಯಾವ ಹಾಡು? ನಾನು ಸಿನಿಮಾ ಹಾಡೋಳಲ್ಲ, ಅಂದ್ರೆ ಸಿನಿಮಾ ಹಾಡನ್ನ ಹಾಡುವಂತ ಗಾಯಕ. ಇವಾಗ ನಿಮ್ಮ ಯಜಮಾನರು ಕೂಡ ಕಲಾವಿದರು. ಹೌದು ಅಲ್ವಾ? ಕನ್ನಡಕ್ಕಾಗಿ ಒಂದನ್ನು ಓದಿ ಚಿತ್ರದಲ್ಲಿ ಏನು ಅವಿನಾಶ್ ಅವರು ನಟನೆ ಮಾಡಿದ್ದಾರೆ,
ಅವರ ಧರ್ಮಪತ್ನಿ ನಮ್ಮ ಪ್ರಿಯಾ ಅವರು. ತುಂಬಾ ಖುಷಿ ಆಯ್ತವೇನ ಸರ್, ತುಂಬ ದಿನಗಳಾದಮೇಲೆ ನಿಮ್ಮ ವೈಫ್ ಬಾಯಲ್ಲಿ ಕೇಳಿದೆ ನಾನು ನೀವು ಅದರಲ್ಲಿ ಲೈಕ್ ಆ್ಯಕ್ಟ್ ಮಾಡಿದಿರಲ್ಲ, ನಿಮ್ಮ ಜೊತೆ ನಾವು ಕೆಲಸ ಮಾಡಿದ್ವಿ. ಸೊ ಲೈಕ್ ಮೇಡಮ್ ಹೇಳಿದಾಗ ನಂಗೆ ಅನ್ನಿಸ್ತು ನೆನಪು ಬಂತು ಆ ದಿನಗಳೆಲ್ಲ ನನಗೆ. ಹಾಗೆ ಕುಶಾಲ್ ಸರ್ ಕೂಡ ನಂಗೆ ನೆನಪು ಬಂದರು, ಯಾಕಂದರೆ ಈ ಸ್ಟಾರ್ಟ್ ಮಾಡಬೇಕಾದ್ರೆ ಈ ಜರ್ನಿನ ನೀವು ಕೂಡ ನನ್ನ ಜೊತೆಗಿದ್ರಿ. ಸೊ ಮ್ಯಾಮ್ ಅವಿನಾಶ್ ಸರ್ಗೋಸ್ಕರ ಒಂದು ಹಾಡು ಬಿಡಿ ಅಂತ ಇಲ್ಲಿಂದ. ಸರ್ ಮೈಸೂರಲ್ಲಿ ಇದೆ ಅಲ್ಲ, ಹಾಡು ಬಿಡಿ ಹಂಗಂತ. ಯಾವ ಹಾಡು ಸರ್? ಅವಿನಾಶ್ಗೋಸ್ಕರ ಯಾವುದಿಲ್ವಾ? ಅಯ್ಯೋ, ನಾವು ಮಾತಾಡೋದೆಲ್ಲ ಹಾಡೇ ಸರ್, ನನ್ನ ಮಾತೇ ಹಾಡು ಅವರಿಗೆ. ಇಲ್ಲ, ಒಂದು ಯಾವುದಾದ್ರು ಅವಿನಾಶ್ ಸರ್ಗೆ ಇಷ್ಟ ಆಗುತ್ತೆ ಅಥವಾ ಹೌದು ಇದನ್ನ ಹಾಡಿದ್ರೆ ಇಷ್ಟ ಆಗುತ್ತೆ ಅಂದರೆ ಕನ್ನಡ ಚಿತ್ರದಿಂದ ಯಾವ್ದಾದ್ರು ಒಂದು ಸಾಂಗ್ ಹಾಡೋದಿದ್ರೆ ಯಾವ್ದು ಹಾಡ್ತೀರಾ ಅಂತ? ಸಿನಿಮಾ ಸಾಂಗ್ ಇಷ್ಟ ಆಗ್ತಿದ್ದೀರ? ವೀಕ್ಷಕರಲ್ಲಿ ವಿನಂತಿ, ಲಿರಿಕ್ಸ್ ತಪ್ಪಾದ್ರೆ ಕ್ಷಮೆ ಇರಲಿ, ಇವ್ರದ್ದು ಹೊಸ ಲಿರಿಕ್ಸ್ ಅನ್ಕೊಂಡು ನಿಮ್ಮ ಹೊಟ್ಟೆಗೆ ಹಾಕಳಿ ಆಯ್ತು. ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಆ ಹೆವೆನ್ ಅಲ್ಲಿ ಅಣ್ಣನೇ ಸ್ಟಾರಮ್ಮ. ಡೋಂಟ್ ವರಿ ಬೇಬಿ ಚಿನ್ನಮ್ಮ, ನೀ ಡಲ್ಲಾಗ್ಬೇಡ ಕಾಪಾಡ್ತಾಳೆ ಅಣ್ಣಮ್ಮ. ಸೂಪರ್. ಅಶ್ವಿನ್ ಮ್ಯಾಮ್, ನೀವು ಏನಾದ್ರು ಟ್ರೈ ಮಾಡ್ಬೋದಾ? ಇಲ್ಲ ಸರ್, ಅದನ್ನ ಇಲ್ಲ ಕೇಳ್ಬೋದು. ಅದನ್ನ ಆಗಸ್ಟ್ 9ಕ್ಕೆ ಚಿತ್ರಮಂದಿರದಲ್ಲಿ ನೋಡಿ. ಇಲ್ಲ, ನಾನು ಹಾಡಿಲ್ಲ, ಖಂಡಿತವಾಗ್ಲೂ ಹಾಡಿಲ್ಲ. ಅಲ್ಲ, ಇವಾಗ ಹಾಡಿ ಅಂತ ಟ್ರೈ ಮಾಡಿ. ಇಲ್ಲ ಸರ್, ನಿಜವಾಗ್ಲೂ ಅಷ್ಟೆಲ್ಲ ಹಾಡಕ್ ಬರಲ್ಲ. ಅಲ್ಲ ಮ್ಯಾಮ್, ಆಕ್ಟಿಂಗ್ ಬಿಟ್ರೆ ಬೇರೆ ಏನು ಮಾಡ್ಬೋದಪ್ಪ ನಾನು ಏನಾದ್ರು ಅಂದ್ರೆ? ಬುಕ್ಸ್ ಓದ್ತೀನಿ ನಾನು ತುಂಬಾ. ಸೊ ಅದಾದ್ಮೇಲೆ ಡಾನ್ಸ್ ನಂಗೆ ಬಹಳ ಇಷ್ಟ. ಸೊ ಆಮೇಲೆ ಈಗ ಸದ್ಯಕ್ಕೆ ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಹೋಗ್ತಾ ಇದ್ದೀನಿ. ಸೊ ಸ್ಪೋರ್ಟ್ಸಲ್ಲಿ ಒಂದು ಸ್ವಲ್ಪ ಇನ್ವಾಲ್ವ್ ಆಗ್ತಾ ಇದ್ದೀನಿ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನಾಟಕಗಳನ್ನು ನೋಡಿಕೊಂಡು ಈ ಪಾತ್ರಗಳು ನನಗೆ ಟೈಮ್ ಇದ್ದಾಗ ಖಂಡಿತವಾಗ್ಲೂ ಮಾಡಬೇಕು ಅನ್ನೋ ಆಸೆ ಇದೆ. ಅದು ನನ್ನ ಕಂಪ್ಲೀಟ್ ಹವ್ಯಾಸ. ಓಕೆ, ಇವಾಗ ವಿಜಿ ಸರ್ನ ಆರ್ಟಿಸ್ಟ್ ಆಗಿ ನೋಡಿರ್ತೀರ? ಯಾಕಂದ್ರೆ ಎಷ್ಟೋ ಚಿತ್ರಗಳನ್ನು ನೀವು ನೋಡಿರ್ತೀರ, ಐ ಥಿಂಕ್ ದುನಿಯಾ ಮೂವಿ ಬಂದಾಗ ಅಫ್ಕೋರ್ಸ್ ನೋಡಿರ್ತೀರ. ಸೊ ಲೈಕ್ ಇವಾಗ ಡೈರೆಕ್ಟರ್ ಆಗಿ ವಿಜಿ ಸರ್ನ ನೋಡಿದಾಗ ಏನು ಡಿಫ್ರೆನ್ಸ್ ಕಾಣಿಸ್ತು ಅಂತ ನಿಮಗೆ? ಡಿಫ್ರೆನ್ಸ್ ಅನ್ನೋದಕ್ಕಿಂತ ಡಿಫ್ರೆನ್ಸ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸರ್ ಬಗ್ಗೆ ಇನ್ನೂ ತಿಳ್ಕೊಳ್ಳೋ ಅಂತ ಅವಕಾಶ ಸಿಕ್ತು ನಮಗೆ. ಆ್ಯಸ್ ಅ ಡಿರೆಕ್ಟರ್ ಐ ಥಿಂಕ್ ತುಂಬ ಕೆಲವು ಜನಕ್ಕೆ ಇಲ್ಲ ಕೆಲವರಿಗೆ ಮಾತ್ರ ಸರ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಬಿಕಾಸ್ ಜಾಸ್ತಿ ಸರ್ ಯಾರ ಜೊತೆ ಅಷ್ಟೊಂದು ಮಾತಾಡೋದು ನಾವು ನೋಡೂ ಇಲ್ಲ. ಆ್ಯಂಡ್ ಸೆಟ್ಟಲ್ಲೂ ಕೂಡ ನಮ್ಮ ಹತ್ರ ಮಾತಾಡ್ತಾರೆ, ಆಮೇಲೆ ಕೆಲಸ ಮಾಡ್ತಿರ್ತಾರೆ ಅಷ್ಟೇ. ಸೊ ಆ ಒಂದು ಪ್ರತಿಯೊಂದು ಮೂಮೆಂಟಲ್ಲೂ ನಿಮ್ಗೆ ಅವ್ರು ಏನು ಮಾತಾಡ್ತಿದ್ದಾರೆ, ಯಾಕೆ ಮಾತಾಡ್ತಿದ್ದಾರೆ, ಏನು ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ, ಅದೆಲ್ಲ ಎಲ್ಲವೂ ಅರ್ಥ ಆಗೋದಕ್ಕೆ ಒಂದೊಂದು ಸಮಯ ಹಿಡಿಯುತ್ತೆ, ಬಟ್ ಆಮೇಲೆ ಅರ್ಥ ಆಗುತ್ತೆ. ಸರು, ಆ್ಯಸ್ ಎ ಡಿರೆಕ್ಟರ್ ನನಗೆ ತುಂಬ ಹೊಸದಾಗಿ ಇನ್ನೂ ಹೊಸಬರಾಗಿ ಕಾಣೋಕ್ಕೆ ಶುರುವಾದರು ನನಗೆ. ಆ್ಯಸ್ ಎನ್ ಆ್ಯಕ್ಟರ್ ಖಂಡಿತವಾಗ್ಲೂ ನಾನು ನೋಡಿದ್ದೀನಿ ತುಂಬ, ಎಲ್ಲ ಸಿನಿಮಾಗಳೂ ನಾನು ನೋಡಿದ್ದೀನಿ. ಬಟ್ ಆ್ಯಸ್ ಎ ಡಿರೆಕ್ಟರ್ ಹಿ ವಾಸ್ ಅ ವೆರಿ ವೆರಿ ನಾಲೆಜಬಲ್ ಆ್ಯಂಡ್ ಒನ್ ಆಫ್ ದ ಇಮ್ ಗೈಡ್ ಅಂತಲೇ ಹೇಳ್ಬೋದು. ಇಡೀ ಭೀಮಾ ತಂಡಕ್ಕೆ ಅವ್ರು ಗೈಡ್ ಆಗಿ ನಿಂತ್ಕೊಂಡಿದ್ರು ಅವರು. ಪ್ರೇಮ್, ನೀವು ಹೇಳಿ, ವಿಜಿ ಸರ್ನ ಡೈರೆಕ್ಟರ್ ಆಗಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಸರ್, ಖಂಡಿತವಾಗ್ಲೂ. ತುಂಬ ಜನ ಕೇಳ್ತಾ ಇದ್ದಾರೆ ಆರ್ಟಿಸ್ಟ್ ಆಗಿ ನೋಡೋಕೆ ಇಷ್ಟ ಅಂದರೆ ಆ್ಯಕ್ಟರ್ ಆಗಿ ನೋಡೋಕೆ ಇಷ್ಟನ, ಡೈರೆಕ್ಟರ್ ಆಗಿ ನೋಡೋಕೆ ಇಷ್ಟನ ಅಂತ. ನಂದೊಂದೇ ಆನ್ಸರ್, ಅವ್ರನ್ನ ಡೈರೆಕ್ಟರ್ ಆಗೇ ನೋಡೋಕೆ ಇಷ್ಟ ನನಗೆ. ಯಾಕೆಂತಂದರೆ ಡೈರೆಕ್ಟ್ ಮಾಡ್ತಾ ಭೀಮಾ ಸಿನಿಮಾ ಥರ ಅವ್ರು ಆ್ಯಕ್ಟು ಕೂಡ ಮಾಡಬಹುದು. ಸೊ ಅವರಿಗೆ ಎಲ್ಲ ಸ್ವಾತಂತ್ರ್ಯನೂ ಇರುತ್ತೆ, ಅವರ ಎಲ್ಲ ಕ್ರಿಯೇಟಿವ್ ಐಡಿಯಾಗಳನ್ನ ಹಾಕೋದಕ್ಕೆ ಅವ್ರಿಗೆ ಒಂದು ಅವಕಾಶ ಜಾಸ್ತಿ ಇರುತ್ತೆ. ಮತ್ತು ನಮ್ಮಂತರ ಎಲ್ಲ ಒಂದಷ್ಟು ಹೊಸಬರನ್ನು ಅವರು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ಅವ್ರು ನನಗೆ, ನಾನು ಸ್ವಾರ್ಥಿ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ನಾನು ಏನು ಹೇಳ್ತೀನಿ ಅಂದರೆ ಆಫ್ಟರ್ ಸಲಗ ಅಂತ ಒಂದು ಬ್ಯೂಟಿಫುಲ್ ಸಿನಿಮಾನ ನೋಡಿದಾಗ, ಸೊ ಭೀಮಾ ಅಂತ ಒಂದು ಸೂಪರ್ ಡೂಪರ್ ನಾನು ವರ್ಕ್ ಮಾಡಿರೋದ್ರಿಂದ ನಾನು ನಿಜವಾಗ್ಲೂ ಹೇಳ್ತೀನಿ, ಇಟ್ಸ್ ಬ್ಯೂಟಿಫುಲ್ ಸಿನಿಮಾ ಭೀಮಾ ಕೂಡ. ಸೊ ಇದನ್ನೆಲ್ಲ ನೋಡಿದಾಗ ಸರ್ ಅವರ ಥಾಟ್ ಪ್ರಾಸೆಸ್ ಹೆಂಗಿರುತ್ತೆ ಅಂತಂದರೆ, ತುಂಬ ಸಣ್ಣ ಸಣ್ಣ ಸೂಕ್ಷ್ಮ ವಿಷಯಗಳನ್ನ ತುಂಬ ಪರಿಣಾಮಕಾರಿಯಾಗಿ ಹೇಳುವಂತಹ ತಾಕತ್ತಿದೆ ಸರ್ಗೆ. ಸೊ ಅದನ್ನು ರಿಯಲಿಸ್ಟಿಕ್ ಆಗಿ ಕೊಡೋಂಥ ತಾಕತ್ತಿದೆ ಸರ್ಗೆ. ಸೊ ಅದು ಸಿನಿಮಾ ಮೂಲಕ ಬಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಆ ಒಂದು ಕಾರಣಕ್ಕೋಸ್ಕರ ಸರ್ನ ನಾನು ಡೈರೆಕ್ಟ್ರಾಗಿ ಹೆಚ್ಚು ನೋಡೋಕ್ಕೆ ಇಷ್ಟಪಡ್ತೀನಿ ಸರ್. ಇವಾಗ ಆಗಸ್ಟ್ 9ಕ್ಕೆ ಚಿತ್ರ ತೆರೆ ಮೇಲೆ ಬರ್ತಾ ಇದೆ. ಸೊ ಆಡಿಯನ್ಸಿಗೆ ನೀವೇನು ಹೇಳ್ತೀರಾ? ದಯವಿಟ್ಟು
ಆಗಸ್ಟ್ 9ನೇ ತಾರೀಕು ದಯಮಾಡಿ ತಪ್ಪದೆ ಥಿಯೇಟರ್ಗೇ ಬಂದು ಸಿನಿಮಾನ ನೋಡಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರನ್ನೂ ಕರ್ಕೊಂಡು ಬಂದು ಆರಾಮಾಗಿ ಸಖತ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ, ಫುಲ್ ಪ್ಯಾಕ್ ಸಿನಿಮಾ, ನಿಮಗೆ ಏನಿಲ್ಲ ಅನ್ನೋಂಗಿಲ್ಲ ಸಿನಿಮಾದಲ್ಲಿ. ಎಲ್ಲ ಥರದ ಒಂದು ಶೇಡ್ ಹೊತ್ಕೊಂಡು ಬರ್ತಿರೋವಂಥ ಸಿನಿಮಾ ಭೀಮಾ. ಅದ್ರ ಜೊತೆಗೆ ಇನ್ಫಾರ್ಮೇಟಿವ್ ಆಗಿ ಅಂದರೆ ಎಜುಕೇಟ್ ಮಾಡುವಂಥ ಸಿನಿಮಾ. ಸೊ ಸಿನಿಮಾನ ನೋಡಿ, ಎಂಜಾಯ್ ಮಾಡಿ, ಹಾಗೆ ಒಂದಷ್ಟು ಜನಕ್ಕೆ ಸಿನಿಮಾನ ನೋಡೋದಕ್ಕೆ ಅಂತ ಹೇಳಿ. ನಾನು ಆಗಸ್ಟ್ 9ನೇ ತಾರೀಕು ಭೀಮಾ ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಎಲ್ಲರೂ ಪ್ರೇಕ್ಷಕರು ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ದುನಿಯಾ ವಿಜಯ್ ಸರ್ದು ಸೆಕೆಂಡ್ ಸಿನಿಮಾ ಡಿರೆಕ್ಷನ್ ಮಾಡಿರುವಂಥದ್ದು ಆ್ಯಂಡ್ ತುಂಬ ಹೊಸಬ್ರು ಕಲಾವಿದರು ಇರುವಂಥ ಸಿನಿಮಾ. ಅಟ್ ದ ಸೇಮ್ ಟೈಮ್ ಒಂದು ಸೋಷಲ್ ಮೆಸೇಜ್ ಇಟ್ಕೊಂಡು ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಇಟ್ಕೊಂಡು ಬರ್ತಿದ್ದೀವಿ. ಸೊ ಎಲ್ಲರೂ ದಯವಿಟ್ಟು ಭೀಮಾ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಸೊ ಇದಿಷ್ಟ ಆಗಿತ್ತು ಚಿತ್ರತಂಡದೊಂದಿಗಿನ ಮಾತುಕತೆ. ಸೊ ಆಗಸ್ಟ್ 9 ಭೀಮಾ ಚಿತ್ರ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ದಯವಿಟ್ಟು ಚಿತ್ರಮಂದಿರದಲ್ಲೇ ಚಿತ್ರವನ್ನು ನೋಡಬೇಕು. ಯಾಕಂದರೆ ದುನಿಯಾ ವಿಜಿ ಸರ ಎರಡನೇ ಸರಿ ಡೈರೆಕ್ಷನ್ ಮಾಡಿರುವಂಥ ಒಂದು ಚಿತ್ರ ಇದು ಭೀಮಾ. ಹಾಗಾಗಿ ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಶುಕ್ರವಾರ ಫಸ್ಟ್ ಡೇ ಫಸ್ಟ್ ಶೋನ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ತಿಳಿಸಿ. ಹಾಗೆ ಅಶ್ವಿನಿಯವರು ಡೆಬ್ಯೂ ಮಾಡ್ತಾ ಇದ್ದಾರೆ ಕನ್ನಡ ಇಂಡಸ್ಟ್ರಿಗೆ, ಅವ್ರಿಗೂ ಕೂಡ ಆಲ್ ದ ಬೆಸ್ಟ್. ಪ್ರಿಯಾ ಮೇಡಮ್, ನಿಮಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಇನ್ನಷ್ಟು ತೆರೆ ಮೇಲೆ ರಾರಾಜಿಸ್ತೀರಿ, ಹಾಗೆ ಇನ್ನಷ್ಟು ಅವಕಾಶಗಳು ನಿಮ್ಗೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.